नमस्ते वीक्षकरे, टीम इंडिया विरुद्ध मूरने एकदिन पंद्यदल्ली साउथ आफ्रिकाद विकेट कीपर बैट्समैन क्विंटन डीकॉक अद्भुत प्रदर्शन नीडिदरु। आरंभिकरागी कणक्किळिद डीकॉक 124 रन्गळ अद्भुत इनिंग्स आडिदरु। 108 एस्तगळल्ली शतक पूरैसि हलवु दाखलेगळन्नु कूड बरेदरु। अंदागे इदु भारतद विरुद्ध डीकॉक अवर 6ने शतक एंबुदु विशेष। इदरोंदिगे शतकद दाखलेयोंदु कूड डीकॉक पालायितु। भारत हागू दक्षिण आफ्रिका मुखामुखियल्लि अति हेच्चु शतक बारिसिद दाखले सचिन तेंडुलकर् हेसरिनल्लित्तु। सचिन 5 शतकगळन्नु बारिसि ई दाखले बरेदिद्दरु। इदीग 6 सेंचुरी सिडिसुव मूलक डीकॉक होस दाखले बरेदिद्दारे। अष्टे अल्लदे ई ओंदु शतकदोंदिगे टीम इंडियाद माजी आरंभिक आटगार वीरेंद्र सेहवाग् हागू आस्ट्रेलियाद माजी दंतकथे आडम् गिल्क्रिस्ट् अवर दाखलेयन्नु कूड मुरिदरु। ಒಂದೆ ತಂಡದ ವಿರುದ್ಧ ಅತಿ ಕಡಿಮೆ ಇನಿಂಗ್ಸ್ ನಲ್ಲಿ ಅತ್ಯಧಿಕ ಶತಕ ಸಿಡಿಸಿದ ವಿಶ್ವ ದಾಖಲೆ ವೀರೇಂದ್ರ ಸೇವಾಗ್ ಹೆಸರಿನಲ್ಲಿತ್ತು। ಸೇವಾಗ್ ನ್ಯೂಜಿಲೆಂಡ್ ವಿರುದ್ಧ 23 ಇನಿಂಗ್ಸ್ ಗಳಲ್ಲಿ 6 ಶತಕ ಬಾರಿಸಿದ್ದರು। ಆದರೆ ಈಗ ಡಿಕಕ್ ಭಾರತದ ವಿರುದ್ಧ ಕೇವಲ 16 ಇನಿಂಗ್ಸ್ ಗಳಲ್ಲಿ 6 ಶತಕ ಬಾರಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ। ಹಾಗೆ ಅತಿ ಹೆಚ್ಚು ಶತಕ ಸಿಡಿಸಿದ ವಿಕೆಟ್ ಕೀಪರ್ ಗಳ ಪಟ್ಟಿಯಲ್ಲೂ ಡಿಕಕ್ ಆಸ್ಟ್ರೇಲಿಯಾದ ಆಡಮ್ ಗಿಲ್ಕ್ರಿಸ್ಟ್ ಅವರನ್ನು ಹಿಂದಿಕ್ಕಿದ್ದಾರೆ। ಗಿಲ್ಕ್ರಿಸ್ಟ್ 16 ಶತಕಗಳನ್ನು ಬಾರಿಸುವ ಮೂಲಕ ದಾಖಲೆ ಬರೆದಿದ್ದರು। ಇದೀಗ ಡಿಕಾಕ್ ಏಕದಿನ ಕ್ರಿಕೆಟ್ ನಲ್ಲಿ 17 ಶತಕಗಳನ್ನು ಸಿಡಿಸಿದ್ದಾರೆ। ಸದ್ಯ ಈ ಪಟ್ಟಿಯಲ್ಲಿ ಶ್ರೀಲಂಕಾದ ಕುಮಾರ್ ಸಂಗಕ್ಕಾರ ಅಗ್ರಸ್ಥಾನದಲ್ಲಿದ್ದಾರೆ। ಸಂಗಕ್ಕಾರ ಒಟ್ಟು 23 ಶತಕ ಬಾರಿಸಿದ್ದಾರೆ। ಸದ್ಯ 17 ಶತಕಗಳೊಂದಿಗೆ ಡಿಕಾಕ್ ಎರಡನೇ ಸ್ಥಾನಕ್ಕೇರಿದ್ದಾರೆ। ಇನ್ನು 29 ವರ್ಷದ ಡಿಕಾಕ್ ಭಾರತದ ವಿರುದ್ಧ ಕೇವಲ 16 ಏಕದಿನ ಪಂದ್ಯಗಳಲ್ಲಿ 1000 ರನ್ ಪೂರೈಸಿದ ಸಾಧನೆ ಮಾಡಿದರು। ಈ ಮೂಲಕ ಭಾರತದ ವಿರುದ್ಧ 16 ಇನಿಂಗ್ಸ್ ಗಳಲ್ಲಿ 1000 ರನ್ ಪೂರೈಸಿದ ಆಸ್ಟ್ರೇಲಿಯಾದ ಮಾಜಿ ನಾಯಕ ಸ್ಟೀವ್ ಸ್ಮಿತ್ ದಾಖಲೆಯನ್ನು ಸರಿಗಟ್ಟಿದರು। ಇನ್ನು ಟೀಮ್ ಇಂಡಿಯಾ ವಿರುದ್ಧ ವೇಗವಾಗಿ ಏಕದಿನ ಕ್ರಿಕೆಟ್ ನಲ್ಲಿ 1000 ರನ್ ಪೂರೈಸಿದ ದಾಖಲೆ ಸೌತ್ ಆಫ್ರಿಕಾದ ಆಶಿಮ್ ಆಮ್ಲಾ ಹೆಸರಿನಲ್ಲಿದೆ। ಆಶಿಮ್ ಆಮ್ಲಾ 14 ಇನಿಂಗ್ಸ್ ಗಳಲ್ಲಿ ಈ ದಾಖಲೆ ಬರೆದಿದ್ದರು। ಒಟ್ಟಿನಲ್ಲಿ ಟೀಮ್ ಇಂಡಿಯಾ ವಿರುದ್ಧ 130 ಎಸ್ತಗಳಲ್ಲಿ 2 ಸಿಕ್ಸ್ ಹಾಗೂ 12 ಬೌಂಡರಿಯೊಂದಿಗೆ ಡಿಕಾಕ್ 124 ರನ್ ಬಾರಿಸುವ ಮೂಲಕ ಹಲವು ದಾಖಲೆಗಳನ್ನು ಬರೆದಿರುವುದು ವಿಶೇಷ। ಅಂದಹಾಗೆ ನಿಮ್ಮ ಫೇವರೇಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ। ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ। ಧನ್ಯವಾದಗಳು।